श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवोनी प्रपंच मुमुक्षु जनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्म चैतन्यमूर्ति अलंकापुरी पुण्यभूमि पवित्र तिथे नांदतो ज्ञान राजा सुपात्र तया आठवीता महापुण्यराशि। नमस्कार माधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 10 विभूति योग संपुट 20 तरीह भाव मना झणे जाय हो जनार्दना पै प्राकृता ही अमृत पाना नान मनावे जी। यंब भाव बंदरे निन्न मनस्सिनल्ली ಕೃಷ್ಣ ಬರಗೊಡ ಬೇಡ ಅದನ್ನು ಯಾವುದೇ ಕ್ಷಣದಲ್ಲಿ ಸಾಮಾನ್ಯ ಅಮೃತಪಾನವನ್ನಾದರೂ ಇಲ್ಲಿ ಯಾರೂ ಉಪೇಕ್ಷಿಸರು ಎಂಬ ಭಾವ ನಿನ್ನ ಮನಸ್ಸಿನಲ್ಲಿ ಬಂದರೆ ಹೇ ಕೃಷ್ಣ ಯಾವ ಕ್ಷಣದಲ್ಲಿಯೂ ಆ ಭಾವ ಬರಗೊಡಬೇಡ ಏಕೆಂದರೆ ಸಾಮಾನ್ಯವಾದ ಅಮೃತಪಾನವನ್ನು ಕೂಡ ಯಾರೂ ಉಪೇಕ್ಷೆ ಮಾಡುವುದಿಲ್ಲ ಜೇ ಕಾಳಕೂಟಾಚೆ ಸಹೋದರ जे मृत्यु भेणे प्याले अमर तरी दिहाचे पुरंदर 14 जाति। कालकूटद सहोदरनाद अमृतवन्नु मृत्यु भयदिंद देवतेगळु कुडिदरदन्नु आदरू ब्रह्मन वंदु दिनदल्ली इंद्रपदवन्नु 14 इंद्ररेरुवरु हागू इळियुवरु। कालकूट विषद सहोदरनाद अमृतवन्नु देवतेगळु मृत्यु भयदिंद गाबरियागि ಹಾಗೂ ತಾವು ಅಮರರಾಗಬೇಕೆಂದು ಕುಡಿದರು. ಅದೇ ರೀತಿ ಯಾವಾಗಲೂ ಆ ಅಮೃತವನ್ನು ಕುಡಿಯುವ ಇಂದ್ರನ ಪರಿಸ್ಥಿತಿ ಹೇಗಿರುವುದೆಂದರೆ ಒಬ್ಬ ಬ್ರಹ್ಮದೇವನ ಆಯುಷ್ಯದಲ್ಲಿ 14 ಜನ ಇಂದ್ರರು ಇಂದ್ರ ಪದವಿಯನ್ನು ಏರುವರು ಹಾಗೂ ಬಿದ್ದು ಹೋಗುವರು. ಐಸಾ ಕವನ ಏಕ ಕ್ಷೀರಾಬ್ಧೀತ ರಸು ಜಯ ವಾಯಾಚಿ ಅಮೃತಪಣಾಚ ಆಭಾಸು ತಯಾಚಾಹಿ ಮಿಠಾಂಶು ಜೆ ಪುರೆ ಮನೋನೇದಿ. ಕ್ಷೀರಾಬ್ಧಿಯಲ್ಲಿಯ ಯಾವುದೋ ಒಂದು ರಸವನ್ನು ಸುಮ್ಮನೆ ಅಮೃತವೆಂದು ಕರೆಯುವ ರದನ್ನು ಅದರ ಮಾಧುರ್ಯದ್ದೇ ಹೇಳುವರು ವಿಶೇಷತೆಯನ್ನು ಸಾಕೆನಿಸುವುದಿಲ್ಲವೆಂದು. ಕ್ಷೀರಸಾಗರದಲ್ಲಿ ಯಾವುದೋ ಒಂದು ರಸಕ್ಕೆ ಹಾಗೆ ಸುಮ್ಮನೆ ಅದಕ್ಕೆ ಅಮೃತವೆಂದು ಕರೆಯುವರು ಹಾಗೂ ಅದರ ಮಾಧುರ್ಯದ ವಿಶೇಷತೆ ಹೇಳುತ್ತಾ ಅದು ಎಷ್ಟು ಕುಡಿದರೂ ಸಾಕೆನಿಸುವುದಿಲ್ಲವೆಂದು ಹೇಳುತ್ತಾರೆ. ತಯಾ ಪಾಬಳೆ ಯಾಹಿ ಏತುಲೆ ವರಿ ಗೋಡಿ ಏಚಿ ಆಥಿ ಥೋರಿ ಮಗಹೇತವ ಅವಧರಿ ಪರಮಾಮೃತ ಸಾಚೆ. ಆ ಕ್ಷುದ್ರ ಅಮೃತದ್ದೇ ಇಷ್ಟೊಂದು ಮಾಧುರ್ಯದ ವೈಶಿಷ್ಟ್ಯವಿರುವುದು ಆದರೆ ನಿಮ್ಮ ಬೋಧವಚನವಾಗಿರುವುದು ನಿಜವಾದ ಪರಮಾಮೃತ. ಆ ಕ್ಷುದ್ರ ಅಮೃತದ ಮಾಧುರ್ಯವನ್ನೇ ಕುರಿತು ಇಷ್ಟೊಂದು ವೈಶಿಷ್ಟ್ಯ ಹೇಳುತ್ತಾರೆ ಆದರೆ ನಿಮ್ಮ ಈ ಬೋಧವಚನವು ನಿಜವಾದ ಪರಮಾಮೃತವೇ ಆಗಿರುತ್ತದೆ. ಜೇ ಮಂದರ ಚಳು ನ ಢಾಳಿತ ಕ್ಷೀರಸಾಗರು ನ ಡಹುಳಿತ ಅನಾದಿ ಸ್ವಭಾವತ ಆಯಿತೇ ಆಹೇ. ಮಧ್ಯದಲ್ಲಿಟ್ಟು ಮಂದರ ಚಲವನ್ನು ಕಡೆಯದೆ ಕ್ಷೀರಸಾಗರವನ್ನು ಸ್ವಭಾವತಃ ಅನಾದಿನಿತ್ಯ ಸಿದ್ಧವೆಂದಿದನ್ನು ತಿಳಿಯಬೇಕು. ಸಾಮಾನ್ಯ ಅಮೃತ ಪ್ರಕಟವಾಗಬೇಕಾದರೆ ಕ್ಷೀರಸಾಗರದಲ್ಲಿ ಮಂದರಾಚಲವನ್ನು ಕಡಗೋಲಿನಂತೆ ಮಧ್ಯದಲ್ಲಿಟ್ಟು ದೇವತೆಗಳು ದಾನವರು ಕಳೆದರು. ಆದರೆ ಈ ಬೋಧವಚನಾಮೃತಕ್ಕಾಗಿ ಆ ರೀತಿ ಮಂದರಾಚಲವನ್ನು ಕ್ಷೀರಸಾಗರದಲ್ಲಿಟ್ಟು ಕಡೆಯಬೇಕಾಗಿಲ್ಲ. ಈ ಅಮೃತವು ಸ್ವತಃ ಅನಾದಿಸಿದ್ಧವಾಗಿರುತ್ತದೆಂದು ತಿಳಿಯಬೇಕು. ಜೇ ದ್ರವನ ನಮೇ ಬದ್ಧ ಜೇಥ ನೇಣಿದತಿ ರಸಗಂಧ
जे भलतया ही सिद्ध आठवलेचि फावे। द्रववल्ल गट्टियल्ल इदर गंध रस तिळियुवदिल्ल, सिद्धविदे बेकादवरिगेल्ल ನೆನಸಿದೊಡನೆ ಪಡೆಯಬಹುದು. ಈ ಬೋಧವಚನಾಮೃತವು ಹೀಗಿರುವುದೆಂದರೆ ಇದು ದ್ರವವಾಗಿರುವುದಿಲ್ಲ ಅಥವಾ ಗಟ್ಟಿಯಾಗಿರುವುದಿಲ್ಲ. ಅಷ್ಟೇ ಅಲ್ಲದೆ ಇದರ ಗಂಧ ರಸ ಹೀಗಿರುವುದೆಂದು ಯಾರಿಗೂ ತಿಳಿಯುವುದಿಲ್ಲ. ಅರ್ಥಾತ್ ಇಂದ್ರಿಯ ಗೋಚರವಲ್ಲ, ಹಾಗೂ ಯಾರಿಗೆ ಬೇಕಾದವರಿಗೆಲ್ಲ ನೆನೆಸಿದೊಡನೆ ಪ್ರಾಪ್ತವಾಗುವುದು. ಜಯಾಚಿ ಗೋಠೀಚಿ ಐಕತ ಖೇವೋ ಆಘವ ಸಂಸಾರು ಹೋಯ ವಾವೋ, ಬಳಿಯ ನಿತ್ಯತಾಲಾಗೆ ಏವೋ ಆಪಣಪೇಯ. ಕೇಳಿದೊಡನೆ ಕೇವಲ ಇದರ ವರ್ಣನೆಯನ್ನು, ಸಂಸಾರ ಹೊಂದುವುದು ಮಿಥ್ಯತ್ವವನ್ನು, ಹೊಂದುವೆವು ದೃಢವಾದ ನಿತ್ಯತೆಯನ್ನು. ನಾವಾಗಿಯೇ ಕೇವಲ ಇದರ ವರ್ಣನೆ ಕೇಳಿದರೂ ಸಂಸಾರವು ಮಿಥ್ಯೆಯೆಂದೆನಿಸುವುದು. ಅಷ್ಟೇ ಅಲ್ಲದೆ ನಾವೂ ಕೂಡ ದೃಢವಾದ ನಿತ್ಯತ್ವ ಭಾವವನ್ನು ಪಡೆದುಕೊಳ್ಳುವೆವು. ಜನ್ಮ ಮೃತ್ಯುಚಿ ಭಾಖ ಹಾರಪೋನಿದಾಯ ನಿಶೇಖ, ಆತ ಬಾಹೇರಿ ಮಹಾಸುಖ ವಾಢೋಚಿಲಾಗೆ. ಅದೇ ರೀತಿ ಜನ್ಮ ಮೃತ್ಯುವಿನ ಶಬ್ದವು ದೂರವಾಗುವುದು ನಿಶೇಷವು, ಅಂತರ್ಬಾಹ್ಯದಲ್ಲಿ ಬ್ರಹ್ಮಾನಂದದ ಮಹಾಸುಖವು ಬೆಳೆಯುತ್ತ ಹೋಗುವುದು. ಇಷ್ಟೇ ಅಲ್ಲದೆ ಜನ್ಮ ಮೃತ್ಯುವಿನ ಶಬ್ದಗಳೇ ಅರ್ಥಾತ್ ಆ ಭಾಷೆ ನಿಶೇಷವಾಗಿ ದೂರವಾಗುವುದು. ಅಂತರಂಗ ಬಹಿರಂಗಗಳಲ್ಲಿ ಬ್ರಹ್ಮಾನಂದದ ಮಹಾಸುಖವು ಬೆಳೆಯುತ್ತ ಹೋಗುವುದು. ಮಗ ದೈವಗತ್ಯಾದರಿ ಸೇವಿಜೆ ತರೀತೆ ಆಪಣಚಿ ಹೂನಿ ಠಾಕಿಜೆ, ತೇ ತುಜ ದೇತಾ ಚಿತ್ತ ಮಾಝೆ ಪುರೇ ಮನೋನಶಕೆ. ಒಂದು ವೇಳೆ ಸೇವಿಸಿದರೆ ಸುದೈವದಿಂದ, ಸೇವಿಸುವವನು ಅದೇ ಆಗುವನದರಿಂದ, ನೀನಾಗಿಯೇ ಅದನ್ನು ಕೊಡುತ್ತಿರುವುದರಿಂದ ನನಗೆ ಸಾಕೆನಿಸುವುದಿಲ್ಲ. ಇಂಥ ಈ ಪರಮಾಮೃತವನ್ನು ಅತ್ಯಂತ ಸುದೈವದಿಂದ ಸೇವನೆ ಮಾಡುವ ಯೋಗ ಪ್ರಾಪ್ತವಾದರೆ ಇದನ್ನು ಸೇವನೆ ಮಾಡುವವನು ಪರಮಾಮೃತವೇ ಆಗಿಬಿಡುವನು. ಹೀಗಿರುವಾಗ ನೀನಾಗಿ ಅತ್ಯಂತ ಪ್ರೀತಿಯಿಂದ ಕೊಡುತ್ತಿರುವಾಗ ನನಗೆ ಸಾಕೆನಿಸುವುದೇ ಇಲ್ಲ. ತವ ತುಜೆ ನಾಮಾಚಿಜಿ ಆಮ್ಹಾ ಆವಡೆ ವರಿ ಭೇಟಿ ಹೋಯ ಆಣಿ ದವಳಿಕ ಜೋಡೆ, ಪಾಠಿ ಗೋಠಿ ಸಾಂಗಸಿ ಸುರವಾಡೆ ಆನಂದಾಚೇನಿ. ನಿನ್ನ ನಾಮವೇ ನಮಗೆ ಬಹಳ ಸೇರುವುದು, ಅದರಲ್ಲಿಯೂ ಭೆಟ್ಟಿಯಾಗಿ ಸಹವಾಸ ಲಭಿಸಿರುವುದು, ಹಾಗೂ ಮಾತು ಹೇಳುತ್ತಿರುವಿ ಹಿತವಾದದ್ದು ಅತ್ಯಂತ ಆನಂದದಿಂದ. ಹೇ ಕೃಷ್ಣ, ಮೊದಲನೆಯದಾಗಿ ನಿನ್ನ ನಾಮವೇ ನಮಗೆ ಬಹಳ ಸೇರುವುದು, ಅದರಲ್ಲಿ ನಿನ್ನ ಭೆಟ್ಟಿಯಾಗಿ ಅಖಂಡ ಸಹವಾಸ ಲಭಿಸುತ್ತಿರುವುದು. ಅಷ್ಟೇ ಅಲ್ಲದೆ ನಮಗೆ ಅತ್ಯಂತ ಹಿತವಾದ ಮಾತನ್ನೇ ಹೇಳುತ್ತಿರುವಿ. ಸದ್ಗುರುನಾಥ ಮಹಾರಾಜ ಕೀ ಜೈ, ಶ್ರೀ ಜ್ಞಾನೇಶ್ವರ ಮಹಾರಾಜ ಕೀ ಜೈ, ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ, ಜಯ ಜಯ ರಘುವೀರ ಸಮರ್ಥ. Mm-hmm.